ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೇ ಪುರುಷಾಯ ತುಭ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಘವೇಂದ್ರ ಗುರುಗಳ ಪಟ್ಟಾಭಿಷೇಕದ ಮಹೋತ್ಸವವೆಂದರೆ ಅದು ನಮ್ಮ ಧರ್ಮದ ನಮ್ಮ ಸಿದ್ಧಾಂತದ ಪುನರುತ್ಥಾನ ಇದ್ದಾಗ ರಾಯರು ಪಟ್ಟಾಭಿಷಿಕ್ತರಾಗಿ ನಮ್ಮ ವೈದಿಕ ಧರ್ಮ ಆಚಾರ್ಯರ ಸಿದ್ಧಾಂತ ಭಕ್ತಿ ಸಿದ್ಧಾಂತ ಇದನ್ನು ಮತ್ತಷ್ಟು ಜಾಗೃತಗೊಳಿಸಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಹೊದೊಡ್ಡ ಸಾಧನೆಯನ್ನು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪಟ್ಟಾಭಿಷಿಕ್ತರಾಗಿ ತಮ್ಮ ಪ್ರತ್ಯಕ್ಷ ದರ್ಶನದಲ್ಲಿ ಮಾತ್ರವಲ್ಲ ವೃಂದಾವನಸ್ಥರಾದ ಮೇಲೂ ಕೂಡ ಜನಮಾನಸದಲ್ಲಿ ಆ ಭಗವದ್ಭಕ್ತಿ ದೃಢವಾಗಿ ಬೆಳೆಯುವಂತಹ ಬಹುದೊಡ್ಡ ಉಪಕಾರವನ್ನು ಸಮಾಜಕ್ಕೆ ಮಾಡಲಿಕ್ಕೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದೇ ಒಂದು ಮುಖ್ಯ ಕಾರಣವಾಗಿದೆ. ಆಗಿದ್ದರಿಂದ ಅವರ ಪಟ್ಟಾಭಿಷೇಕ ಮಹೋತ್ಸವವು ಕೂಡ ಬಹಳ ಮಹತ್ತರವಾದದ್ದು. ಈ ನಮಗೆಲ್ಲರಿಗೂ ಕೂಡ ಧರ್ಮ ಜಾಗೃತಿಯನ್ನು ಮೂಡಿಸಿದ ದಿನ. ಆದ್ದರಿಂದ ಅದನ್ನು ಇಷ್ಟು ವೈಭವದಿಂದ ನಡೆಸ್ತಾ ಇದ್ದಾರೆ. ಇದು ಬಹಳ ಸ್ವಾಗತಾರ್ಹವಾದ ವಿಷಯ. ಇದರಿಂದ ಮತ್ತಷ್ಟು ಭಕ್ತಿ ಜಾಗರಣೆ ಸಮಾಜದಲ್ಲಿ ಆಗಲಿ ಎಂಬುದಾಗಿ ನಾವು ಆಶಿಸ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು ಒಂದು ಕ್ಷೀರ ಸಮುದ್ರ ಇದ್ದಾಗೆ, ಕ್ಷೀರ ಸಮುದ್ರ ಮಥನ ಮಾಡಿದಾಗ ಎಲ್ಲ ಥರದ ಉತ್ತಮ ವಸ್ತುಗಳು, ರತ್ನ, ಮಣಿ, ಕೌಸ್ತುಭ, ಕಲ್ಪವೃಕ್ಷ, ಕಾಮಧೇನು, ಏನೇನು ಬೇಕೋ ಎಲ್ಲ ಪದಾರ್ಥಗಳು ಕೂಡ ಜನಿಸಿತು. ಲಕ್ಷ್ಮೀ ಪ್ರಕಟಗೊಂಡಳು. ಕೊನೆಗೆ ಸಮುದ್ರ ಮಥನದಲ್ಲಿ ಅಮೃತವನ್ನೇ ಎಲ್ಲರೂ ಕೂಡ ಪಡೆದರು. ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಕ್ಷೀರ ಸಮುದ್ರ. ಇದರ ಮಥನ ನಾವು ಭಕ್ತರು ಮಾಡಬೇಕು. ಆ ಸಮುದ್ರ ಮಥನ ಮಾಡಿದಾಗ ಹೇಗೆ ಅದು ಕಲಕ್ತದೆ? ನಾವೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲಕುವುದು. ಸಮುದ್ರ ಮಥನ ಮಾಡಿದಂತೆ ಅವರ ಹೃದಯದಲ್ಲಿಯೂ ಕೂಡ ಒಂಥರದ ಅಲುಗಾಟ. ಯಾಜ್ಞಾಮಂದರ ಲೋಲಿತ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಾಗ ವೇದವ್ಯಾಸ ದೇವರ ಹೃದಯದಲ್ಲಿಯೂ ಕೂಡ ಮಥನೆ, ಒಂಥರದ ಒಂದು ಅಲುಗಾಟ ವೇದವ್ಯಾಸ ದೇವರ ಹೃದಯದಲ್ಲಿ. ಆದಂತೆ ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳ ಹೃದಯ ಕಲಕ್ತದೆ. ಅದರಿಂದ ಎಷ್ಟು ಪದಾರ್ಥಗಳು ನಮಗೆ ಬೇಕಾದ ಎಲ್ಲ ಲೌಕಿಕ ಇಷ್ಟಾರ್ಥ. ಸಮುದ್ರ ಮಥನ ಬರೀ ಅಮೃತ ಮಾತ್ರವಲ್ಲ, ಕೌಸ್ತುಭ, ಕಲ್ಪವೃಕ್ಷ, ಕಾಮಧೇನು, ಏನೇನು ಬೇಕೋ ಲೌಕಿಕ ಇಷ್ಟಾರ್ಥಗಳು ಅದೆಲ್ಲ ಸಮುದ್ರ ಮಥನದಲ್ಲಿ ದೊರೆತಂತೆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲುಕಿ ನಮಗೆ ಬೇಕಾದ ಲೌಕಿಕ ಇಷ್ಟಾರ್ಥ ಎಲ್ಲವೂ, ಏನು ಬೇಕೋ ಸಂಪತ್ತು, ಅಧಿಕಾರ, ಯಾವ್ಯಾವ ಥರದ ಲೌಕಿಕ ಇಷ್ಟಾರ್ಥ ಅದನ್ನೆಲ್ಲ ಸಮುದ್ರ ಮಥನ ಮಾಡಿದಾಗ ಬೇಕಾದ ಅಮೂಲ್ಯ ಪದಾರ್ಥಗಳು ಪ್ರಕಟಗೊಂಡಂತೆ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲುಕಿದಾಗ ಸಕಲ ಇಷ್ಟಾರ್ಥಗಳನ್ನು ಕೂಡ ನಾವು ಪಡೆಯಬಲ್ಲೆವು. ಆದರೆ ದೇವತೆಗಳು ಸಮುದ್ರ ಮಥನ ಮಾಡಿದಾಗ ಇದೆಲ್ಲ ಬಂತು ಅಂತ ಅವರು ಮಥನ ಮುಗಿಸಲಿಲ್ಲ. ಅಮೃತ ದೊರೆಯುವವರೆಗೆ ಸಮುದ್ರ ಮಥನ ನಡೆಯಿತು. ಅದರಂತೆ ರಾಘವೇಂದ್ರ ಗುರುಗಳಿಂದ ಬೇಕಾದ ಇಷ್ಟಾರ್ಥ ನಮಗೆ ದೊರಕಿತು, ಲೌಕಿಕ ಇಷ್ಟಾರ್ಥ, ಅಷ್ಟರಿಂದ ತೃಪ್ತರಾಗಬಾರದು.
ತತ್ವಜ್ಞಾನದ ಅಮೃತ ದೊರೆಯುವವರೆಗೆ ರಾಘವೇಂದ್ರ ಗುರುಗಳ ಭಕ್ತಿ ಪ್ರಾರ್ಥನೆ ಮಾಡಿ ಆ ಸಮುದ್ರ ಮಥನ ಪೂರ್ಣವಾಗುವುದು ಅಮೃತ ದೊರೆತಾಗ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯಿಂದ ಹೃದಯ ಮಥನ ನಡೀತಾ ಇದೆ. ಅದರಿಂದ ತತ್ವಜ್ಞಾನದ ಅಮೃತ ಪಡೆಯುವವರೆಗೆ ನಾವು ರಾಘವೇಂದ್ರ ಗುರುಗಳ ಭಜನೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರವೇ ಅವರ ಅವತಾರವಾಗಿದೆ. ಅಂಥ ರಾಘವೇಂದ್ರ ಗುರುಗಳ ಬಗ್ಗೆ ಒಂದು ಮಾತು ಹಿಂದೆ ನಾನು ಹೇಳಿದ್ದೆ ಬೇರೆ ಕಡೆಯಲ್ಲಿ. ಈ ಎಲ್ಲ ನದಿಗಳು ನಮಗೆ ಮೋಕ್ಷವನ್ನು ಕೊಡ್ತವೆ, ಎಲ್ಲ ನದಿಗಳು. ಆದರೆ ಕಾವೇರಿ ನದಿಯನ್ನು ವರ್ಣಿಸುವಾಗ ಕಾವೇರಿ ನದಿ ಇರಬಹುದು, ಕೃಷ್ಣಾ ನದಿಯೂ ಇರಬಹುದು, ಬಾಗಲಕೋಟೆಯ ಅದು ಬರೀ ಮೋಕ್ಷವನ್ನು ಮಾತ್ರವಲ್ಲ, ನಮಗೆ ಬೇಕಾದಷ್ಟು ಸಮೃದ್ಧಿ, ಧಾನ್ಯ ಸಮೃದ್ಧಿ, ನಮಗೆ ಹೊಟ್ಟೆಗೆ ಊಟಕ್ಕೆ ಬೇಕಾಗುವಂಥ ಧಾನ್ಯ ಸಮೃದ್ಧಿ, ಮೋಕ್ಷದಾನ ಮಾತ್ರವಲ್ಲ ಅದರ ಜೊತೆಗೆ ಭುಕ್ತಿಯನ್ನು ಮುಕ್ತಿಯನ್ನು. ಕಾವೇರಿ ನದಿ ನಮ್ಮ ಕೃಷ್ಣಾ ನದಿ ಮುಕ್ತಿಯನ್ನು ಮಾತ್ರವಲ್ಲ ವಿಶಾಲವಾದ ಪ್ರದೇಶಕ್ಕೆ ಕೃಷಿಗೆ ನೀರನ್ನು ನೀಡಿ ಆ ಮೂಲಕ ಭಕ್ತಿ ಮುಕ್ತಿ ಮುಕ್ತಿ ಎರಡನ್ನು ಭಕ್ತಿ ಮುಕ್ತಿ ಎರಡನ್ನು ಕೊಡುವ ನದಿ ಕಾವೇರಿ ನದಿ ಎಂಬುದಾಗಿ ವಾದರಾಜರು. ಕೃಷ್ಣಾ ನದಿಯಿಂದ ನಾವೀಗ ಇಲ್ಲಿ ವರ್ಣಿಸಬಹುದು. ಅದರಂತೆ ರಾಘವೇಂದ್ರ ಗುರುಗಳು ಬರೀ ಮೋಕ್ಷವನ್ನು ಮಾತ್ರವಲ್ಲ ಭುಕ್ತಿ ಮುಕ್ತಿ, ನಮಗೆ ಸಾಂಸಾರಿಕ ಸುಖ ಇಲ್ಲಿ ಏನು ಇಷ್ಟಾರ್ಥ ಅದನ್ನು ಮತ್ತು ಮೋಕ್ಷವನ್ನು ಎರಡನ್ನೂ ಕೊಡುವ ಗುರುಗಳು ಅಂದರೆ ರಾಘವೇಂದ್ರ ಗುರುಗಳು ಎಂಬುದಾಗಿ ಅವರಂಥ ವೈಶಿಷ್ಟ್ಯ. ಅವರು ಕ್ಷೀರ ಸಮುದ್ರದಂತೆ ಲೌಕಿಕ ಇಷ್ಟಾರ್ಥ ತತ್ವಜ್ಞಾನದ ಅಮೃತ ಎರಡನ್ನು ಕೂಡ ನೀಡಿ ಭಕ್ತರನ್ನು ಅನುಗ್ರಹಿಸುತ್ತಿರುವ ಮಹಾನುಭಾವರು ನಮ್ಮ ರಾಘವೇಂದ್ರ ಗುರುಗಳು. ಶ್ರೀ ಪೂರ್ಣ ರಾಘವೇಂದ್ರ ಗುರುಗಳ ಆ ವಾಗ್ ದೇವತಾ ಸರಿತ ಅವರ ವಾಣಿ ಅಂದರೆ ಅದು ಸಾಕ್ಷಾತ್ ಗಂಗಾ ನದಿ ಇದ್ದಂತೆ. ಅವರ ಗ್ರಂಥಗಳು, ಅವರ ಮಾತುಗಳು, ಅವರ ಟಿಪ್ಪಣಿ, ಖಂಡಾರ್ಥ ಎಲ್ಲವೂ ಕೂಡ ಗಂಗಾ ನದಿ. ಗಂಗಾ ನದಿಯಲ್ಲಿ ಸೇರುವುದು ಸಮುದ್ರವನ್ನು. ರಾಘವೇಂದ್ರ ಗುರುಗಳ ವಾಣಿ ಸೇರುವ ಸಮುದ್ರ ಯಾವುದು? ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ. ಆಚಾರ್ಯರೇ ಸಮುದ್ರ, ಶ್ರೀಮದಾಚಾರ್ಯರ ಗ್ರಂಥವೇ ಸಮುದ್ರ. ಆ ಸಮುದ್ರಕ್ಕೆ ಸೇರುವ ಗಂಗಾ ನದಿಯಂತೆ ರಾಘವೇಂದ್ರ ಗುರುಗಳ ವಾಣಿ ಶ್ರೀಮದಾಚಾರ್ಯರ ಶಾಸ್ತ್ರ ಸಮುದ್ರವನ್ನು ಸೇರುವ ಅಂಥ ಪವಿತ್ರವಾದ ವಾಣಿ ರಾಘವೇಂದ್ರ ಗುರುಗಳ ವಾಣಿ. ಇವತ್ತು ಈ ಏಳು ದಿವಸ ಸಮುದ್ರ ನಲ್ಲಿ ಗಂಗಾ ಸಾಗರ ಸಂಗಮ ಅಂತ ಇಲ್ಲಿ ನಡೆಯುವುದು ರಾಘವೇಂದ್ರ ಗುರುಗಳ ವಾಗ್ಗಂಗಾ ಮತ್ತು ಆಚಾರ್ಯರ ಸಿದ್ಧಾಂತ ಸಮುದ್ರ ಗಂಗಾ ಸಾಗರ ಸಂಗಮದ ಕಾರ್ಯಕ್ರಮ ಏಳು ದಿನಗಳಲ್ಲಿ ಇಲ್ಲಿ ನಡೆಯಲಿದೆ. ರಾಘವೇಂದ್ರ ಗುರುಗಳ ಮಾತು ಶ್ರೀಮದಾಚಾರ್ಯರ ಸಿದ್ಧಾಂತದ ಜೊತೆಗೆ ಸಮನ್ವಯ. ಅಂಥ ಗಂಗಾ ಅಲ್ಲಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮವಾದರೆ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಗಂಗಾ ಸಾಗರ ಸಂಗಮದಂತಹ ಪವಿತ್ರ ಜ್ಞಾನ ಕಾರ್ಯ ನಡೀತಾ ಇದೆ. ಅಲ್ಲಿಯೂ ಕೂಡ ಈಗ ಕುಂಭಮೇಳ ಮುಗಿಯಿತು, ಇಲ್ಲಿಗ ಕುಂಭಮೇಳ ಪ್ರಾರಂಭವಾಗಿದೆ. ಈ ಗಂಗಾ ಸಾಗರ ಸಂಗಮದಲ್ಲಿ ಕುಂಭಮೇಳ ಆರಂಭವಾಗಿದೆ. ಕುಂಭಮೇಳದಲ್ಲಿ ಇದು ಯಾವ ಕುಂಭ? ಜ್ಞಾನ ಕುಂಭಮೇಳ. ಎಲ್ಲರ ಹೃದಯದಲ್ಲಿ ಜ್ಞಾನವನ್ನು ತುಂಬಿಸುವ ಜ್ಞಾನ ಕುಂಭದ ಉತ್ಸವ ಇಲ್ಲಿ ನಡೆಯಲಿದೆ. ಆ ಗಂಗಾ ಸಾಗರ ಸಂಗಮದಲ್ಲಿ ಪರ್ಯಾಗದಲ್ಲೆಲ್ಲ ಕುಂಭಮೇಳದ ಹಿನ್ನೆಲೆ ಆ ಗರುಡ ಅಮೃತವನ್ನು ಹೊತ್ತುಕೊಂಡು ಹೋದ ದೇವತೆಗಳಿಗೋಸ್ಕರ. ಅಮೃತವನ್ನು ಹೊತ್ತುಕೊಂಡು ಹೋಗುವಾಗ ಅದರಿಂದ ನಾಲ್ಕು ಅಮೃತ ಹನಿ ಬಿತ್ತು. ಅದಕ್ಕೋಸ್ಕರ ಹರಿದ್ವಾರ, ಪ್ರಯಾಗ, ಉಜ್ಜಯಿನಿ, ನಾಸಿಕ ನಾಲ್ಕು ಕಡೆಗಳಲ್ಲಿ ಅಮೃತದ ಹನಿ ಬಿತ್ತು. ಅದಕ್ಕೋಸ್ಕರ 12 ವರ್ಷಕ್ಕೊಮ್ಮೆ ಆ ನಾಲ್ಕು ಕಡೆಗಳಲ್ಲಿ ಕೂಡ ಕುಂಭಮೇಳದ ಸಮಾರಂಭ ಗರುಡ ತಂದ ಅಮೃತದ ಹನಿ ಬಿತ್ತು ಎಂಬುದಕ್ಕೆ ಜ್ಞಾಪಕವಾಗಿ ಕುಂಭಮೇಳ ನಡೀತಾ ಇದೆ. ಆದರೆ ಇಲ್ಲಿ ನಡೆಯುವ ಕುಂಭಮೇಳ ಇಲ್ಲಿ ಗರುಡ ಯಾರು? ಸುಮಧ್ವಿಜಯದಲ್ಲಿ ಶ್ರೀಮದಾಚಾರ್ಯರನ್ನೇ ಒಬ್ಬ ಗರುಡ ಅಂತ ವರ್ಣಿಸಿದ್ದಾರೆ. ಪಟ್ಟಿಶ್ರೇಷ್ಠ ಅಪರಸನ್
ಆಚಾರ್ಯರೇ ಒಂದು ದೊಡ್ಡ ಗರುಡ. ಗರುಡ ಭಗವಂತನ ಒಂದು ರೂಪವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡ. ಆ ಗರುಡ ಭಗವಂತನ ರೂಪವನ್ನು ಹೆಗಲ ಮೇಲೆ ಹೊತ್ತುಕೊಂಡವ. ಆಚಾರ್ಯರೆಂಬ ಗರುಡ ಹೆಗಲ ಮೇಲೆ ಅಲ್ಲ, ದತ್ತೇ ರೂಪಾನಿ ಅನಂತಾನಿ, ಭಗವಂತನ ಅನಂತ ರೂಪಗಳನ್ನು ತನ್ನ ಹೃದಯದಲ್ಲಿ ಹೊತ್ತ ಗರುಡ ಅಂದರೆ ಶ್ರೀ ಮಧ್ವಾಚಾರ್ಯರು. ಒಂದು ರೂಪವನ್ನು ಹೆಗಲ ಮೇಲೆ ಆ ಗರುಡ ಹೊತ್ತಿದ್ದರೆ ಭಗವಂತನ ಅನಂತ ರೂಪಗಳನ್ನು ತನ್ನ ಹೃದಯದಲ್ಲಿ ಧರಿಸಿದ ಗರುಡ ಶ್ರೀ ಮಧ್ವಾಚಾರ್ಯರು. ಆ ಗರುಡ ತಾಯಿಯ ದಾಸ್ಯ ಮೋಚನೆ ಆಗಬೇಕು. ವಿನತಾದೇವಿಗೆ ದಾಸ್ಯ ಬಂಧನ, ಕದ್ದುರಿನ ಮುಖಾಂತರ ಆ ದಾಸ್ಯ ಬಂಧನದ ಮೋಚನೆಗಾಗಿ ಅಮೃತವನ್ನು ಗರುಡ ತಂದರೆ, ಮಧ್ವಾಚಾರ್ಯರು ಬರೀ ತಾಯಿಯದ್ದಲ್ಲ, ಎಲ್ಲ ಸಜ್ಜನರ ಬಂಧ ಮೋಚನೆಗಾಗಿ ಎಲ್ಲರಿಗೂ ಕೂಡ ಎಲ್ಲರ ಬಂಧ ಮೋಚನೆ ಆಗಬೇಕು. ಎಲ್ಲ ಜನರ ಕಲ್ಯಾಣಕ್ಕೋಸ್ಕರ ತತ್ವಜ್ಞಾನದ ಅಮೃತ ಕುಂಭವನ್ನು ಹೊತ್ತು ತಂದವರು ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ ವರ್ಣಿಸಿದ್ದಾರೆ. ಕೇವಲ ಯೋ ನಮಾತ್ರೆ ಬರೀ ತಾಯಿಯಲ್ಲ, ಜಗತ್ತಿನ ಸಕಲ ಸಜ್ಜನರ ದಾಸ್ಯ ಬಂಧ ಮೋಚನೆಗಾಗಿ ಅಮೃತವನ್ನು ತಂದವರು. ಅಂತಹ ಶ್ರೀಮದಾಚಾರ್ಯರ ಅಲ್ಲಿ ಅಮೃತ ಕುಂಭದ ನಾಲ್ಕು ಹನಿ ಬಿದ್ದರೆ ಇಲ್ಲಿ ಮಧ್ವಾಚಾರ್ಯರೆಂಬ ಗರುಡ ತಂದ ಆ ತತ್ವಜ್ಞಾನದ ಅಮೃತ ಕುಂಭದ ಜ್ಞಾನಧಾರೆ ಇಲ್ಲಿ ಹರಿಯುವಂತಹ ಅದ್ಭುತವಾದ ಕುಂಭಮೇಳ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಪರಿಮಳಾಚಾರ್ಯರು ಅಪ್ಪಣಾಚಾರ್ಯರು ಜೊತೆ ಸೇರಿ ಇಂಥ ದೊಡ್ಡ ಜ್ಞಾನೋತ್ಸವ. ಆಚಾರ್ಯರ ಗ್ರಂಥ, ರಾಘವೇಂದ್ರ ಸ್ವಾಮಿಗಳ ವಾಣಿ, ಅದರ ಮಧುರ ಮಿಲನ, ಅಂಥ ಜ್ಞಾನದ ಮಹೋತ್ಸವ ಈ ಬಾಗಲಕೋಟೆಯಲ್ಲಿ ಪ್ರಾರಂಭವಾಗಿದೆ. 7 ದಿನಗಳಲ್ಲಿ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ನಡೆಯಲಿ. ಆಚಾರ್ಯರ ಸಂದೇಶ, ರಾಘವೇಂದ್ರ ಗುರುಗಳ ಸಂದೇಶ ಎಲ್ಲ ಒಂದೇ. ನಮ್ಮ ಪ್ರೇಮ ಪರಮಾತ್ಮನಲ್ಲಿ ಪ್ರೇಮ ಭಕ್ತಿ, ಈ ಪ್ರೇಮ ಅದೊಂದು ಹಣ ಇದ್ದಾಗೆ ದೊಡ್ಡ ಸಂಪತ್ತು. ಸಂಪತ್ತನ್ನು ನಾವು 10 ಕಡೆಗಳಲ್ಲಿ ಹಂಚಿದರೆ ಅವರಿಗೆ ಅವರಲ್ಲಿ 100 ರೂಪಾಯಿ, ಇವರಲ್ಲಿ 500, ಅವರಲ್ಲಿ 25, ಹೀಗೆಲ್ಲ ಹಂಚಿದರೆ ಏನೂ ಲಾಭವಿಲ್ಲ. ಹಣವನ್ನು ಬೇರೆ ಬೇರೆ ಜನರಲ್ಲಿ 100, 10, 50 ಇಷ್ಟು ಕೊಟ್ಟರೆ ಅದರಿಂದ ಏನು ಲಾಭವಿಲ್ಲ. ಅದನ್ನು ದೊಡ್ಡ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಯೋ, ದೊಡ್ಡ ಒಂದು ವ್ಯವಹಾರದಲ್ಲಿ ಒಂದೇ ಕಡೆ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರಿ ಹಣ. ಅದನ್ನು ಒಬ್ಬೊಬ್ಬರಿಗೆ 100, 200 ಹಂಚಿದರೆ ಏನು ಲಾಭ, ಏನು ಬಡ್ಡಿ, ಸ್ವಲ್ಪ ಬಡ್ಡಿ ಬರಬಹುದು. ದೊಡ್ಡ ಒಂದು ವ್ಯವಹಾರದಲ್ಲಿ ಆ ಹಣವನ್ನು ಒಂದೇ ಕಡೆ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರಿ ಲಾಭ. ಅದರಂತೆ ನಮ್ಮ ಪ್ರೇಮವನ್ನು ಮಕ್ಕಳು, ಮನೆ, ಪತ್ನಿ, ಹೀಗೆ ಬಂಧುಗಳು ಅಲ್ಲಲ್ಲಿ ಅದನ್ನು ಹಂಚಿದರೆ ಅದರಿಂದ ಆಗೋ ಲಾಭ ಕಮ್ಮಿ. ಅದನ್ನೆಲ್ಲ ಹಣವನ್ನು ಬೇರೆ ಬೇರೆ ಕಡೆ ಹಂಚದೆ ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಕು. ನಮ್ಮ ಪ್ರೇಮವನ್ನು ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಂಚದೆ ಭಗವಂತನಲ್ಲಿ ಪೂರ್ತಿಯಾಗಿ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರೀ ಲಾಭ, ಭಾರೀ ಮೊತ್ತದ ಲಾಭ ನಾವೆಲ್ಲರೂ ಕೂಡ ಪಡೆಯಲಿಕ್ಕೆ ಸಾಧ್ಯವಿದೆ. ಆ ರೀತಿಯ ಭಕ್ತಿಯನ್ನು ಪರಮಾತ್ಮನಲ್ಲಿ ನಾವು ಕೇಂದ್ರೀಕೃತಗೊಳಿಸಬೇಕು. ಇದು ನಮ್ಮ ಭಕ್ತಿಯ ಸಂದೇಶ. ನಾವು ಈಶಾವಾಸ್ಯಮಿದಂ ಸರ್ವ, ಎಲ್ಲ ಭಗವಂತನ, ನಮ್ಮದಲ್ಲ. ಈ ಅಹಂಕಾರ ನನ್ನದು, ಈ ಲೋಭ ಅಹಂಕಾರ ಆಶೆ ಇದು ಬಿಟ್ಟು ಎಲ್ಲ ಭಗವಂತನದ್ದು ಎಂಬುದಾಗಿ ಈ ಥರದ ಭಾವ ಇದ್ದರೆ ಧೈರ್ಯ, ಯಾವ ಭಯವೂ ಇಲ್ಲ. ಹಣವನ್ನು ನಮ್ಮ ಕಿಸೆಯೊಳಗೆ ಇಟ್ಟುಕೊಂಡರೆ ಯಾವಾಗ ಪಿಕ್ ಪ್ಯಾಕೆಟ್ ಆಗ್ತದೋ, ಯಾವಾಗ ಹಣ ಹೋಗ್ತದೋ ಧೈರ್ಯ ಇಲ್ಲ. ಅದನ್ನು ನಮ್ಮ ಕಿಸೆಯೊಳಗೆ ಇಟ್ಟುಕೊಳ್ಳದೆ ಬ್ಯಾಂಕಿನಲ್ಲಿ ಇಟ್ಟರೆ ಅದು ಭದ್ರ, ಏನು ಭಯವೇ ಇಲ್ಲ. ಅದರಂತೆ ನಮ್ಮದೆಲ್ಲ ಹಣ ಸಂಪತ್ತು ಏನಿದ್ದರೂ ನಮ್ಮದು ಅಂತ ಭಾವಿಸಿಕೊಂಡರೆ ನಮ್ಮ ಕಿಸೆಯೊಳಗೆ ಇಟ್ಟುಕೊಂಡಿದೆ. ಅದು ನಮ್ಮದಲ್ಲ, ಅದು ಭಗವಂತನದ್ದು ಅಂತ ಭಾವಿಸಿದರೆ ಬ್ಯಾಂಕಿನಲ್ಲಿ ಭದ್ರವಾಗಿ ಠೇವಣಿ ಇಟ್ಟಂತೆ. ಆದ್ದರಿಂದ ಎಲ್ಲವನ್ನು ಕೂಡ ನಮ್ಮದು ಎಂಬಂಥ ಅಹಂಕಾರಕ್ಕೆ ಅವಕಾಶ ಕೊಡದೆ ಎಲ್ಲ ಭಗವಂತನದ್ದು, ಅವನ ಭದ್ರವಾಗಿ ಎಲ್ಲವೂ ನಮಗೆ ಅದರ ಲಾಭ ಪೂರ್ತಿ ನಮಗೆ ದೊರೆಯುತ್ತದೆ. ಆ ರೀತಿ ನಾವು ರಾಘವೇಂದ್ರ ಗುರುಗಳು ದೊಡ್ಡ ಸಂದೇಶ. ನಾನಿದನ್ನು ಅನೇಕ ಬಾರಿ ಹೇಳ್ತಾ ಇದ್ದೇವೆ.
ಏನು ನಾವು ಮಾಡ್ತಾ ಇದ್ದೇವೆ, ಇದು ನನಗಾಗಿ ಅಲ್ಲ, ಭಗವಂತನ ಪ್ರೀತಿಗಾಗಿ. ಯಾರು ಮಾಡಿಸೋದು? ಭಗವಂತ ಮಾಡಿಸು. ಭಗವಂತನ ಸೇವೆ, ಭಗವಂತನ ಪ್ರೀತಿಗಾಗಿ ಭಗವಂತ ಮಾಡಿಸು. ಅಲ್ಲಿ ಅಹಂಕಾರಕ್ಕೆ ಅವಕಾಶ ಇಲ್ಲ, ಸ್ವಾರ್ಥಕ್ಕೆ ಅವಕಾಶ ಇಲ್ಲ. ಅಹಂಕಾರ ಸ್ವಾರ್ಥವಿಲ್ಲದೆ ಬೆಳಗ್ಗಿನಿಂದ ಸಂಜೆಯವರೆಗೆ ಲೌಕಿಕ ವ್ಯವಹಾರ ಇರಲಿ, ಧಾರ್ಮಿಕ ವ್ಯವಹಾರ ಇರಲಿ, ಎಲ್ಲವನ್ನು ಮಾಡುವಾಗ ಸ್ವಾರ್ಥ ಅಹಂಕಾರ, ನಾನು ಮಾಡಿದೆ ಈಗ ನನಗಾಗಿ ನನ್ನ ಪ್ರಯೋಜನಕ್ಕಾಗಿ, ಈ ಸ್ವಾರ್ಥ ಅಹಂಕಾರ ಬಿಟ್ಟು ಭಗವಂತನ ಸೇವಾರೂಪವಾಗಿ ನಾನಿದನ್ನು ಮಾಡ್ತಾ ಇದ್ದೇವೆ ಎಂಬಂಥ ಎಚ್ಚರ ನಮ್ಮ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಇರಬೇಕು. ಇದು ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಗುರುಗಳು ಮಾನವ ಕುಲಕ್ಕೆ ನೀಡಿದ ಸಂದೇಶ. ಒಂದು ಮಾತಿದೆ ಈ ಡೆಮಾಕ್ರೆಸಿ ಪ್ರಜಾಪ್ರಭುತ್ವದಲ್ಲಿ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಜನರಿಂದ ಜನರಿಗೆ, ಜನರ ಸರ್ಕಾರ, ಜನರ ಸರ್ಕಾರ ಅದು ಜನರಿಂದ ಜನರಿಗಾಗಿ ಜನತೆಯ ಸರ್ಕಾರ. ಸರ್ಕಾರ ಡೆಮಾಕ್ರೆಸಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಸರ್ಕಾರ. ನಮ್ಮದು ಡೆಮಾಕ್ರೆಸಿ ಅಲ್ಲ, ಭಗವಂತ ರಾಜ್ಯ ನಮ್ಮದು. ಇದು ದೇವರಿಂದ ದೇವರಿಗಾಗಿ, ದೇವರ್ ಬೈ ದ ಗಾಡ್, ಫಾರ್ ದ ಗಾಡ್, ಆಫ್ ದ ಗಾಡ್. ಅದು ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಬೈ ದ ಗಾಡ್, ಫಾರ್ ದ ಗಾಡ್, ಆಫ್ ದ ಗಾಡ್. ದೇವರಿಂದ ದೇವರಿಗಾಗಿ ದೇವರ ಕಾರ್ಯ ಎಂಬಂಥ ಈ ಒಂದು ಸಂದೇಶ, ಇದು ಆಚಾರ್ಯರ ಸಂದೇಶ, ಇದು ರಾಯರ ಸಂದೇಶ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ರೀತಿ ನಮ್ಮ ಜೀವನವನ್ನು ನಡೆಸುವಂಥ ಪ್ರಯತ್ನ, ಅದಕ್ಕೆ ಬೇಕಾದ ಸ್ಫೂರ್ತಿ ಇಂಥ ಕಾರ್ಯಕ್ರಮಗಳಿಂದ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ, ನಮ್ಮ ಇಬ್ಬರು ಅಪ್ಪಣಾಚಾರ್ಯರು ಮತ್ತು ಪರಿಮಳಾಚಾರ್ಯರು ಇಬ್ಬರು ಕೂಡ ಜೊತೆಗೆ ಸೇರಿ 20 ವರ್ಷಗಳಿಂದ ಈ ಸಪ್ತಾಹ ಕಾರ್ಯ. ರಾಘವೇಂದ್ರ ಸ್ವಾಮಿಗಳನ್ನು ಅವರು ಕಲಿಯುಗದ ಕಾಮಧೇನು, ಶ್ರೀನಿವಾಸ ಅವನು ಕಲಿಯುಗದ ಕಲ್ಪವೃಕ್ಷ, ಇಬ್ಬರನ್ನು ಕೂಡ ಎಲ್ಲ ಕಡೆ ಕರೆದುಕೊಂಡು ಬಂದಿರುವಂಥ ದೊಡ್ಡ ಸಾಧನೆ ನಮ್ಮ ಅಪ್ಪಣಾಚಾರ್ಯರು ಮತ್ತು ಪರಿಮಳಾಚಾರ್ಯರು. ಒಬ್ಬರು ಶ್ರೀನಿವಾಸ ದೇವರನ್ನು, ಒಬ್ಬರು ರಾಘವೇಂದ್ರ ಗುರುಗಳನ್ನು ಜನರ ಬಳಿಗೆ ಕರೆದುಕೊಂಡು ಬಂದು ಹೇಗೆ ಅಶ್ವಿನಿ ದೇವತೆಗಳು ಔಷಧ ಕೊಟ್ಟಿದ್ದಾರೆ. ಇಬ್ಬರು ಅಶ್ವಿನಿ ದೇವತೆಗಳು, ಇವು ಇಬ್ಬರು ಅಶ್ವಿನಿ ದೇವತೆಗಳಂತೆ ಸಂಸಾರದ ರೋಗ ಪರಿಹಾರದ ಔಷಧಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕಾರ್ಯ ಅಶ್ವಿನಿ ದೇವತೆಗಳಂತೆ. ಒಬ್ಬರು ಶ್ರೀನಿವಾಸ, ಒಬ್ಬರು ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲ ಕಡೆ ಕರೆಸಿಕೊಂಡು ಬರುವ ಆಧುನಿಕ ಭಗೀರಥರಾಗಿ ಸೇವೆಯನ್ನು ಇವರಿಬ್ಬರು ಕೂಡ ಸಲ್ಲಿಸ್ತಾ ಇದ್ದಾರೆ. ಅವರಿಂದ ಈ ಕಾರ್ಯ ನಿರಂತರ ಇದೇ ರೀತಿ ಬೇರೆ ಬೇರೆ ಊರುಗಳಲ್ಲಿ ನಡೆದು ಎಲ್ಲ ಕಡೆಯಲ್ಲಿ ಕೂಡ ನಿರಂತರ ಭಕ್ತಿ ಜಾಗೃತಿಯಾಗಲಿ. ಅವರಿಗೂ, ಇದರಲ್ಲಿ ಭಾಗವಹಿಸಿದ ಸಕಲ ಭಕ್ತ ಜನತೆಗೂ, ಆ ಶ್ರೀನಿವಾಸ ಮತ್ತು ರಾಘವೇಂದ್ರ ಗುರುಗಳು ಎಲ್ಲರನ್ನು ಕೂಡ ಅನುಗ್ರಹಿಸಲಿ ಎಂಬ ಶುಭ ಪ್ರಾರ್ಥನೆಯ ಜೊತೆಗೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮ ಸಂಪನ್ನಗೊಂಡಿದೆ.